ವಿಜಯ್ ಅವರ ನಿರ್ದೇಶನ, ಎಸ್ ಜೆ ಸುರೇಶ್ ಆರೋಕ್ಯರಾಜ್ ಅವರ ನಿರ್ಮಾಣ ಈ ಸಿನಿಮಾಗಿದೆ. ಚಂದನವನದ ಚಂದದ ಹೀರೋ ಧರ್ಮಕೀರ್ತಿ ರಾಜ್ ಅವರು ಈ ಸಿನಿಮಾಗೆ ನಾಯಕ ನಟ, ಕಾವ್ಯ ಅವರು ನಾಯಕಿ, ಉಳಿದಂತೆ ಡಿ ಒ ಪಿ ಪಳ್ನಿವೇಲು ಅವರು ಮ್ಯೂಸಿಕ್, ಕಿರಣ್ ಅವರು ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಇಡೀ ತಂಡ ಇವತ್ತು ನಿಮ್ಮ ಜೊತೆ ಒಂದಷ್ಟು ವಿಚಾರಗಳನ್ನ ಮೊದಲ ಹಂತದಲ್ಲಿ, ಮುಹೂರ್ತ ಅಂದ ತಕ್ಷಣ ಎಲ್ಲವೂ ರಿವೀಲ್ ಮಾಡೋದಕ್ಕಾಗೋದಿಲ್ಲ, ಮೊದಲ ಹಂತದಲ್ಲಿ ಶೂಟಿಂಗ್ ವಿಚಾರ ಆಗಿರ್ಬೋದು, ಯಾವ ಜಾನರ್ ಸಿನಿಮಾ ಹೆಂಗೆ ಟೀಮ್ ಒಟ್ಟಾಯ್ತು ಇದೆಲ್ಲದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ನಿರ್ದೇಶಕರಿಂದನೇ ಮಾತಾಡೋಣ. ಈಗ ಯು ಕೆ ಅಂದ ತಕ್ಷಣ ನಾವು ಸ್ವಲ್ಪ ಅಫಿಷಿಯಲ್ ಆಗಿ ಥಿಂಕ್ ಮಾಡ್ತೀವಿ ಯುನೈಟೆಡ್ ಕಿಂಗ್ಡಮ್ ಅಂತ. ನಮ್ಮ ಸುತ್ತಲೇ ಇದೆ, ನಮ್ಮ ಸುತ್ತಮುತ್ತಲೇ ಇರೋದು ಉತ್ತರ ಕರ್ನಾಟಕ ಅಂತ ಯಾಕೆ ಅನ್ಕೊಳ್ಳಲ್ಲ? ಉತ್ತರ ಕರ್ನಾಟಕದಲ್ಲಿ ಒಂದು ವಿಲೇಜ್ ಲವ್ ಸ್ಟೋರಿನ, ಒಂದು ಪ್ಯೂರ್ ಒಂದು ವಿಲೇಜ್ ಲವ್ ಸ್ಟೋರಿನ ಹೇಳ್ಕೊಂಡು ಒಂದು ಕತೆ ಕಂಟೆಂಟ್ನ ರೆಡಿ ಮಾಡ್ಕೊಂಡು ಅಲ್ಲೇ ಹೋಗಿ ಒಂದು ಮೂರ್ನಾಲ್ಕು ತಿಂಗಳು ಹಳ್ಳಿ ಒಳಗಡೆ ಹೋಗಿ ಎಲ್ಲ ಸಂಶೋಧನೆ ಮಾಡಿ ಆ ವಿಲೇಜ್ ಲ್ಯಾಂಗ್ವೇಜ್ಗಳು ಹೆಂಗೆ ಮಾತಾಡ್ತಾರೆ ಎಲ್ಲ ನೋಡಿಕೊಂಡು ಒಂದು ವಿಲೇಜ್ ಸಬ್ಜೆಕ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಕಮರ್ಷಿಯಲ್ಲಾಗೆ ಒಂದಷ್ಟು ಬೇರೆ ಥರ ಪ್ರೆಸೆಂಟ್ ಮಾಡೋಣ. ಧರ್ಮಸಾರು ಈಗ ಆ್ಯಕ್ಚುಲಿ ಎಲ್ಲ ರೆಗ್ಯುಲರ್ ಪ್ಯಾಟರ್ನ್ ಬೆಂಗಳೂರು ಲ್ಯಾಂಗ್ವೇಜ್ಗಳನ್ನ ಆದಷ್ಟು ಮಾತಾಡ್ತಾ ಬಂದೇ ಇದ್ದಾರೆ ಅವಾಗಿಂದನೂ. ಏನಾದರೂ ಡಿಫ್ರೆಂಟಾಗಿ ಮಾಡಬೇಕಲ್ಲ, ಏನಾದರೂ ಇವ್ರನ್ನ ಡಿಫ್ರೆಂಟಾಗಿ ತೋರಿಸ್ಬೇಕಲ್ಲ ಅಂತ ನನಗೂ ಒಂದು ಇದು ಅನ್ನಿಸ್ತು. ಹಿಂಗೆ ಹೋಗ್ಬಿಟ್ಟು ಕತೆ ಅಪ್ರೋಚ್ ಮಾಡಿದೆ, ಅವ್ರು ಕೇಳ್ತಿದ್ದಂಗೆ ತುಂಬ ಖುಷಿಯಾಯಿತು, ತುಂಬ ಚೆನ್ನಾಗಿದೆ ಮಾಡೋಣ, ತುಂಬ ಟೈಮ್ ತೊಗೊಂಡು ನೀಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಪಂದಿಸಿದ್ರು. ಹಂಗೆ ನಮ್ಮ ನಿರ್ಮಾಪಕರು ಬಂದ್ಬಿಟ್ಟು ಅವ್ರ ಬಗ್ಗೆ ತುಂಬ ಹೇಳ್ಬೇಕು. ಆ್ಯಕ್ಚುಲಿ ಕತೆ ಹೇಳ್ತಿದ್ದಂಗೆ ಎರಡನೇ ಮಾತೇ ಇಲ್ಲ, ಧರ್ಮ ಸಾರ ಸರ್, ನಿಮ್ಮ ಟೆಕ್ನಿಷಿಯನ್ಗಳ ಸರ್, ಯಾರು ಬೇಕು ಆಯ್ಕೆ ಮಾಡ್ಕೊಳ್ಳಿ ಸರ್, ಕೆಲಸ ಮಾಡಿ ಸರ್, ನೀಟಾಗಿ ಪ್ರೆಸೆಂಟ್ ಮಾಡಿ ಸರ್, ಅಷ್ಟೇ ಅವ್ರದ್ದು ಅದೊಂದು ದೊಡ್ಡ ಗುಣ. ಅವ್ರ ಬಗ್ಗೆ ಸಿನಿಮಾ ಮುಗಿದಾದ್ಮೇಲೆ ಹೇಳ್ತೀನಿ, ಹೇಳಿ ಕೇಳಿ. ಲೈನ್ ಬಂದ್ಬಿಟ್ಟು ಇದೊಂದು ಪ್ಯೂರ್ ಲವ್ ಸ್ಟೋರಿ ಜೊತೆ ಒಂದು ಎಂಟರ್ಟೈನರ್ ಆಗಿ ಒಂದಷ್ಟು ಕಮರ್ಷಿಯಲ್ ಆಗಿ ತೋರಿಸಿದ್ದೀನಿ, ಎಲ್ಲ ಎಲಿಮೆಂಟ್ಸ್ ಇದೆ 100%. ಸೊ ಗುಲ್ಬರ್ಗ, ಯಾದಗಿರಿ, ಈಗ ಸೆಟ್ ವರ್ಕ್ ಸ್ಟಾರ್ಟ್ ಆಗಿದೆ, ಸೆಟ್ ಹಾಕಿಸ್ತಿದ್ದೀನಿ, ಒಂದು 25 ಲಕ್ಷ ಖರ್ಚು ಮಾಡ್ಬಿಟ್ಟು ಅದಕ್ಕೆ ಸೆಟ್ ವರ್ಕ್ ನಡೀತಾ ಇದೆ. ಅದು ಮುಗಿದಾದ್ಮೇಲೆ ಫುಲ್ಲು 26ನೇ ತಾರೀಕಿಂದ ಶೆಡ್ಯೂಲ್ ಪ್ಲಾನ್ ಮಾಡಿದ್ದೀವಿ. ಒಂದು ಶೆಡ್ಯೂಲ್ ಈ ಕಡೆ ಮುಗಿಸ್ಬಿಟ್ಟು ಇನ್ನು ಗುಲ್ಬರ್ಗ, ನೆಕ್ಸ್ಟ್ ಗುಲ್ಬರ್ಗ ಪ್ಲಾನ್ ಮಾಡೋಣ ಅಂತ ಹೇಳ್ಬಿಟ್ಟು. ನಾನು ಒಂದು ಬಜೆಟ್ ಕೊಟ್ಟೆ ನಮ್ಮ ಪ್ರೊಡ್ಯೂಸರ್ಗೆ, ಒಂದು 2.5 CR 2.5 CR ಇಂದ 3 CR ವರೆಗೂ ಕೊಟ್ಟಿದ್ದೀನಿ. ಸರ್ ನೀವೊಂದು ಒಳ್ಳೆ ಕ್ವಾಲಿಟಿ ಸಿನಿಮಾ ಮಾಡಿ ಸರ್ ಅಂತ ಹೇಳ್ಬಿಟ್ಟು ಅವರು ನಮಗೆ ಅಷ್ಟು ಪ್ರೋತ್ಸಾಹಿಸಿದ್ದಾರೆ. ಬಟ್ ಬಜೆಟ್ ಲೆಕ್ಕ ಹಾಕ್ಬೇಡಿ, ಬಜೆಟ್ ನೋಡ್ಕೊಂಡು ಹೋದ್ರೆ ನೀವು ಇದು ಮಾಡೋಕ್ಕಾಗಲ್ಲ, ಒಂದು ಕ್ವಾಲಿಟಿಯಾಗಿ ಸಿನಿಮಾ ಮಾಡಿ ಫಸ್ಟು, ಅಷ್ಟೇ ನಾನು ಕೇಳೋದು ಅಂತ ಹೇಳ್ಬಿಟ್ಟು ಅವ್ರು ತುಂಬ ಪ್ರೋತ್ಸಾಹಿಸಿದ್ದಾರೆ, ಅಷ್ಟೇ ಸಾಕು ನನಗೆ. ಆಗ್ತಿದ್ದಾರೆ ಸಾಧು ಸಾರ್ದು ಓಕೆ ಆಗೈತೆ, ಆಮೇಲೆ ರಾಜು ಬಲ್ವಾಡಿ ಅವ್ರದ್ದು ಓಕೆ ಆಗೈತೆ, ನಮ್ಮ ಜಿ ಜೆ ಗೋವಿಂದೇಗೌಡ ಅವ್ರದ್ದು ಓಕೆ ಆಗೈತೆ, ಒಂದಷ್ಟು ಎಲ್ಲ ಕಲಾವಿದರು ದೊಡ್ಡ ದೊಡ್ಡ ಕಲಾವಿದರುಗಳು ಇದ್ದಾರೆ. ನೆಕ್ಸ್ಟ್ ಅದು ಯೋಚನೆ ಮಾಡಿ ನಾವೊಂದು ಏನಂದ್ರೆ ಸರ್, ಈ ಬತ್ತಿರೋ ಕಂಟೆಂಟ್ಗಳನ್ನ ನೋಡ್ಬಿಟ್ಟು ಯೋಚನೆ ಮಾಡಿ ಏನಾದರೂ ಒಂದು ಡಿಫ್ರೆಂಟ್ ಸಬ್ಜೆಕ್ಟ್ ಮಾಡ್ಬೇಕಲ್ಲ, ರೆಗ್ಯುಲರ್ ಪ್ಯಾಟರ್ನ ಬಿಟ್ಟು ಒಂದಷ್ಟು ಏನಾದರೂ ಸಮಥಿಂಗ್ ಡಿಫ್ರೆಂಟಾಗಿ ಟ್ರೈ ಮಾಡ್ಬೇಕಲ್ಲ ಅನ್ನೋದು ಅಷ್ಟೇ ನನ್ನ ಮನೋಭಾವ ಅಷ್ಟೇ. ಅದನ್ನು ನೋಡಿ ನೀವು ಡಿಫ್ರೆಂಟ್ ಆಗಿದೆ ಅಂತ ಹೇಳಿದ್ರೆ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ, ಒಪ್ಕೋತೀನಿ. ಸೊ ನಾನೇ ಡಿಫ್ರೆಂಟ್ ಆಗಿದೆ ಅಂತ ನಾನೇ ಹೇಳ್ತಾ ಇದ್ರೆ ಅದು ನಿಮ್ಗೆ ಅನ್ಸಲ್ಲ. ನೋಡಾದ್ಮೇಲೆ ನೀವು ಡಿಫ್ರೆಂಟ್ ಆಗಿದೆ ಅಂತ ನಿಮ್ಮ ಬಾಯಿಂದ ಬಂತು ಅಂದರೆ ನಾನು ತುಂಬ ಹೆಮ್ಮೆಯಿಂದ ಖುಷಿಯಿಂದ ಮಾಡ್ತೀನಿ ಸರ್. ಅದು ಏನು ಪ್ಲಾನ್ ಮಾಡ್ಕೊಂಡಿಲ್ಲ, ಸದ್ಯದ ಮಟ್ಟಿಗೆ ನಮ್ಮ ಕರ್ನಾಟಕದಲ್ಲೇ ಮಾಡಿಬಿಟ್ಟು ಇದು ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲಾನಿಂಗು. ಅದು ನೆಕ್ಸ್ಟು ನೋಡೋಣ, ಒಂದೇನಾದರೂ ಬಲವಾಗಿ ಏನಾದರೂ ಆಯಿತು ಅಂದರೆ ನೆಕ್ಸ್ಟ್ ಪ್ಲಾನಿಂಗ್ ಅಂದಂದೋಗಿ ಒಂದಷ್ಟು ಪ್ಲಾನ್ ಮಾಡೋಣ. ಅದಕ್ಕೋಸ್ಕರ ಕಂಪ್ಲೀಟು ನಾನು ಉತ್ತರ ಕರ್ನಾಟಕ ಅಂದರೆ ಈಗ ಪ್ರತಿ 30-40 ಕಿಲೋಮೀಟ್ರಿಗೂ ಸ್ಲ್ಯಾಗ್ಗಳು ಚೇಂಜ್ ಇರುತ್ತೆ. ನಾನು ಒಂದು ವಿಲೇಜ್ ಒಳಗಡೆ ಹೋಗಿ 3 ತಿಂಗಳು ಕೂತಿದ್ದೀನಿ, ಯಾಕೆಂದರೆ ಆ ವಿಲೇಜ್ ಲ್ಯಾಂಗ್ವೇಜ್ನ ನಾನು ಕಲಿಬೇಕು ಫಸ್ಟು. ಆ ಕಲ್ತಾದ್ಮೇಲೆ ಅವ್ರಿಗೆ ಪ್ರೆಸೆಂಟ್ ಮಾಡಬೇಕು, ಆರ್ಟಿಸ್ಟ್ಗಳ ಮುಖಾಂತರ ಅದು ಹೊರ ಹಾಕಬೇಕು. ನಾನು ಹೋಗಿ ಫಸ್ಟ್ ಕಲ್ತ್ರೆ ಅಲ್ವಾ ಅಂತ ಹೇಳ್ಬಿಟ್ಟು ಒಂದು ವಿಲೇಜ್ ಒಳಗಡೆ ಯಾದಗಿರಿ ಮತ್ತು ಉಂಡೇಕಲ್ಲು ಅಂತ ಹೇಳ್ಬಿಟ್ಟು ಗುಲ್ಬರ್ಗ ಡಿಸ್ಟಿಕಲ್ಲಿ ಬರುತ್ತೆ. ಸೊ ವಿಲೇಜ್ ಒಳಗಡೆ ಹೋಗಿ ಅವರೆಲ್ಲ ಅವ್ರ ಕಲ್ಚರ್ ಹೆಂಗೆ ಮಾಡ್ತಾರೆ ಹೆಂಗೆ ಮಾಡ್ತಾರೆ, ಅಲ್ಲ ನಮ್ಮ ದೇಶನೇ ನಮ್ಮ ಕಲ್ಚರೇ, ಬಟ್ ಅವ್ರದ್ದೊಂದು ವಿಭಿನ್ನತೆ ಇದೆ, ಅವ್ರದೇ ಆದೊಂದು ಸ್ಟೈಲ್ ಇದೆ, ಅವ್ರದೇ ಆದೊಂದು ಮ್ಯಾನರಿಸಮ್ ಇದೆ. ಆ ಮ್ಯಾನರಿಸಮ್ನ ನಾನು ತೊಗೋಬೇಕು, ತೊಗೊಂಡಾದ್ಮೇಲೆ ಆರ್ಟಿಸ್ಟ್ಗಳಿಗೆ ಫೀಲ್ ಕೊಡಬೇಕು. ಸೊ ಅದನ್ನು ಒಂದಷ್ಟು ಡಿಫ್ರೆಂಟಾಗಿ ಸರ್ಚ್ ಮಾಡಿ ವಿಸಿಟ್ ಮಾಡಿ ಹಳ್ಳಿಲೇ ಒಂದು 3-4 ತಿಂಗಳು ಓಡಾಡಿದ್ದೀನಿ. ನೋಡೋಣ, ಈಗ ಒಂದಷ್ಟು ಕಲವಾಗಿ ಪ್ಲಾನ್ ಮಾಡ್ಕೊಂಡಿದ್ದೀನಿ ಕೆಲಸಗಳಲ್ಲಿ, ಪ್ರೆಸೆಂಟ್ ಮಾಡೋಣ. ಯು ಕೆ ಅಂದರೆ ಅವ್ರ ಪಾಯಿಂಟ್ ಆಫ್ ವ್ಯೂ ಬಿಟ್ಟಿದ್ದೀನಿ. ಯು ಕೆ ಲವ್ ಸ್ಟೋರಿ ಅಂದರೆ ಅವ್ರು ಏನಾದ್ರು ತಿಳ್ಕೋಬೋದು. ಉತ್ತರ ಕರ್ನಾಟಕ ಪ್ಯೂರ್ ವಿಲೇಜ್, ಈಗ ಉತ್ತರ ಕರ್ನಾಟಕ ಈ ಕಡೆ ಸ್ಲ್ಯಾಗ್ ಒಂದು ಸ್ವಲ್ಪನೂ ಇಲ್ಲ, ಅದು ಸಾಧು ಸಾರ್ದಿದೆ, ಅದು ಈ ಕಡೆಯಿಂದ ಬರ್ತಾರೆ ಅವರು, ಒಂದೇ ಒಂದು ಸೀನು. ಹಂಗಾಗಿ ಅವ್ರದ್ದೊಂದು 4-5 ಸೀನು ಈ ಸ್ಲ್ಯಾಗ್ ಇರುತ್ತೆ.
ಅಂದರೆ ಬೆಂಗಳೂರು ಅವರವ್ರ ಮೂಲತಃ ಬಂದ್ಬಿಟ್ಟು ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಬಂದಾಗ ಅವ್ರ ಸ್ಲ್ಯಾಗ್ ಬಿಟ್ಟರೆ ಇನ್ಯಾವುದು ಈ ಸ್ಲ್ಯಾಗಿಲ್ಲ. ಕಂಪ್ಲೀಟ್ ಒಂದು ವಿಲೇಜ್ ಒಳಗಡೆ ಅವ್ರ ಧರ್ಮ ಸಾರ್ ಅಂತೂ ಏನು ಸರ್ ಸ್ಲ್ಯಾಗ್ ಇದು ಈ ಥರ ಇದು, ನಾನು ಡಿಫ್ರೆಂಟ್ ವರ್ಡ್ಗಳನ್ನ ಕೇಳ್ತಿದ್ದೀನಿ. ನನಗೆ ನಾನು ಇಲ್ಲೇ ಕರ್ನಾಟಕದಲ್ಲಿ ಹುಟ್ಟಿದ್ರು ಕೂಡ ತುಂಬ ಡಿಫ್ರೆಂಟ್ ವರ್ಡ್ಗಳು, ನಾವು ಇದುವರೆಗೂ ರೆಗ್ಯುಲರ್ ಪ್ಯಾಟರ್ನ ಕೇಳೇ ಇಲ್ಲ. ಆ ಥರ ವರ್ಡ್ಗಳನ್ನ ಒಂದಷ್ಟು ಪ್ರೆಸೆಂಟ್ ಮಾಡೋಕ್ಕೆ ಅಂತ ಹೊರಟಿದ್ದೀನಿ. ಟೋಟಲ್ ಬಂದ್ಬಿಟ್ಟು 4 ಸಾಂಗ್ ಬರುತ್ತೆ, ಒಂದು ಲವ್ ಸಾಂಗು, ಪ್ಯಾಥೋ ಮತ್ತು ಒಂದು ಇಂಟ್ರೊಡಕ್ಷನ್ ಸಾಂಗು ಎಲ್ಲ ಇದೆ. 4 ಸಾಂಗ್ ಇದೆ ಟೋಟಲ್. ಎಸ್, ನಿಮ್ ಬಾಯಿಂದೇನೆ ಬತ್ತಲ್ವಾ, ಆ ರೆಗ್ಯುಲರ್ ಪ್ಯಾಟರ್ನ ಬ್ರೇಕ್ ಮಾಡ್ಬೇಕು ಅಂತಾನೆ ಮಾಡ್ತಾರೆ ಅಂತ ಒಂದು ಸಿನಿಮಾ ಇದು. ಆಕ್ಚುಲಿ ಅವ್ರ ರೆಗ್ಯುಲರ್ ಪ್ಯಾಟರ್ನ್ ಇದೆಯಲ್ಲ ಅದನ್ನ ನಮ್ಮ ಇಡೀ ತಂಡ, ನಾನೊಂದು ಹೇಳಿದ್ರೆ ಅದು ಸ್ವಾರ್ಥ ಆಗುತ್ತೆ ಬೇಡ, ಇಡೀ ತಂಡದ ಒಂದು ಸಪೋರ್ಟಿಂದ ನಾನು ಅವ್ರನ್ನ ಅವ್ರು ಸ್ಪಂದಿಸಿದ್ದಾರೆ. ಸರ್ ನಿಮ್ಗೆ ಹೆಂಗೆ ಬೇಕೋ ನೀವು ಮಾಡ್ಕೊಳ್ಳಿ ಸರ್, ನಾನು ರೆಡಿ ಸರ್ ಅಂತ. ಓಕೆ, ಸರ್ ಡಿಫ್ರೆಂಟ್ ಆಗಿದೆ, ನಾನೇ ಮಂಗ್ಳೂರ್ಗೆ ಹಾಕೊಂಡು ಹೋಗ್ಬಿಟ್ಟು ಇಲ್ಲಿಂದ ಇದಕ್ಕೆ ಕಳ್ಸಕ್ಕಾಗತ್ತಾ? ಕ್ಯಾರೆಕ್ಟರ್, ಅವ್ರ ಕ್ಯಾರೆಕ್ಟರ್ ಇದುವರೆಗೂ ಯಾವ್ದಾದ್ರು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡಿದಾರಾ? ಮಾಡಿಲ್ಲ ತಾನೇ, ಯಾವುದೋ ಅವ್ರಿಗೆ ಡಿಫ್ರೆಂಟೆ. ಇಲ್ಲ, ರಿವೀಲ್ ಮಾಡ್ತೀನಿ ಅದು ಕ್ಯಾರೆಕ್ಟರ್ ಫಸ್ಟ್ ಲುಕ್ ರಿವೀಲ್ ಮಾಡ್ತೀನಿ. ಇನ್ನೇನು ಸದ್ಯದಲ್ಲಿ ಪ್ಲಾನಿಂಗ್ ನಡೀತಾ ಇದೆ, ಅದೊಂದಷ್ಟು ಬಲವಾಗಿ ಪ್ಲಾನ್ ಮಾಡಬೇಕು, ಮಾಡಿದ್ದೀನಿ. ಫಸ್ಟ್ ಲುಕ್ ರಿಲೀಸ್ ಮಾಡ್ತೀನಿ ಅದೊಂದಷ್ಟು ಬೇರೆ ಥರ.